ನಮಸ್ತೆ ಫ್ರೆಂಡ್ಸ್, ಈಗ ನಾವು ಪೈಂಟ್ ಮಾಡಕ್ ಬಂದಿದ್ದೆವು ಮಲ್ಲಾಗಿ. ಹಾ, ಮಲ್ಲಾಗಿ ಮಲ್ಲಾಗಿ ಇಲ್ಲಿ ಪೈಂಟ್ ಮಾಡಕ್ ಬಂದಿದ್ದೆವು. ಒಂದು ಪೈಂಟ್ ಸಿಕ್ಕಿದೆ, ಮಿನಿಮಮ್ ಒಂದು 2-3 ಇಂಚ್ ನೀರು ಸಕ್ಸಸ್ ಆಗ್ಬೋದು. ಒಂದು 5-6 ಜಡಿ ಇದೆ ಸರ್. ಅಂದರೆ ನಾವು ಯಾವ್ಯಾವ ವಿಧಾನಗಳು ಅಳವಡಿಸ್ಕೊಂಡು ಪೈಂಟ್ ಮಾಡಿದ್ದೀವಿ ಅಂತ ಅನ್ನೋದು ಗೊತ್ತು ನಿಮಗೆ ಹೇಳ್ಕೊಡ್ತೀವಿ. ಇದು ಫಸ್ಟು ತೆಂಗಿನಕಾಯಿ. ತೆಂಗಿನಕಾಯಿಂದ ಫಸ್ಟ್ ಮಾಡೋದು, ಆಮೇಲೆ ಆಮೇಲೆ ಅಂದರೆ ತಾಮ್ರ ತಂತಿಗಳು, ಮತ್ತಂದರೆ ಬೆಣ್ಣೆ ನಿಯಮ, ಎಲ್ಲ ವಿಧಾನಗಳು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಈ ಹೊಲದಲ್ಲಿ ಪ್ಲಾನ್ ಮಾಡೋಕೆ ಬಂದಿದ್ದೆವು. ಮಲ್ಲಾಬಿ ಜವರಿ ತಾಲೂಕು, ಹಾಂ ಜವರಿ ಇದೆ, ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಮಾಡೋಕೆ ಬಂದಿದ್ದೆವು. ಕೆಳಗಿಂದ ಬರ್ಬೇಕು ರೀ? ಇಲ್ಲ ಬರ್ರಿ, ಆಯ್ತು ಬರ್ರಿ, ಆಯ್ತು. ಅದ್ಮೇಲೆ ಅಲ್ಲಿ 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 ತಳಗ ಚೆನ್ನಾಗಿ ಟೈಪ್ಸ್ ಫ್ರೆಂಡ್ಸ್. ಇದು ತಾಮ್ರ ತಂತಿ ಅಂತ, ಪಾಯಿಂಟ್ ಇದ್ರೆ ಜಾಯಿಂಟ್ ಆಗುತ್ತೆ. ಪಾಯಿಂಟ್ ಬಂದ ತಕ್ಷಣ ಇದು ಜಾಯಿಂಟ್ ಆಗ್ಬಿಡುತ್ತೆ ಫ್ರೆಂಡ್ಸ್, ಈ ತರ ಜಾಯಿಂಟ್ ಆಗ್ಬಿಡುತ್ತೆ. ಇದು ಬೇನಿಕಟ್ಟಿ ಫ್ರೆಂಡ್ಸ್, ನೀಮ್ ಸ್ಟಿಕ್ ಅಂತ. ಪಾಯಿಂಟ್ ಬಲ್ ಬಂದರೆ ಈ ಥರ ಇದಾಗ್ಬಿಡುತ್ತೆ. ಸರಿಯಾಗಿ ಬರ್ತದೆ. ಇದು ಪೆಂಡೋಲಿಯಂ ಅಂತ ಫ್ರೆಂಡ್ಸ್. ಪೆಂಡೋಲಿಯಂ ಪಾಯಿಂಟ್ ಪಾಯಿಂಟ್ ಮೇಲೆ ಇಟ್ಟ ತಕ್ಷಣ ರೌಂಡ್ ಹೊಡಿಯುತ್ತೆ. ಈ ಥರ ಇದು ಪೆಂಡೋಲಿಯಂ ಅಂತ ಫ್ರೆಂಡ್ಸ್. ಪಾಯಿಂಟ್ ಅಲ್ಲಿ ಬಂದ ತಕ್ಷಣ ರೌಂಡ್ ಹೊಡಿಯುತ್ತೆ. ಈ ಥರ ರೌಂಡ್ ಹೊಡಿಯುತ್ತೆ ಫ್ರೆಂಡ್ಸ್. ನಾವು ನೋಡಿದ ಅನುಭವ ಪ್ರಕಾರ 2-3 ಇಂಚ್ ನೀರು ಬರಬಹುದು. ಈ ತರ ಪಾಯಿಂಟ್ ಇದ್ರೆ ಈ ತರ ರೌಂಡ್ ಹೊಡಿಯುತ್ತೆ ಫ್ರೆಂಡ್ಸ್. ಇದು ಜರಿ ಫ್ರೆಂಡ್ಸ್, ಈ ಜರಿ ಮೇಲೆ ಈ ತರ ಬರುತ್ತೆ, ಈ ತರ ಬರುತ್ತೆ. ರೌಂಡ್ ಹೊಡಿತದ ಅಲ್ಲಿ ಹಿಂಗಿ ತೋರಿಸ್ಕೊಡ್ತಾರೆ, ಈ ತರ ಬರುತ್ತೆ ಫ್ರೆಂಡ್ಸ್. ಈ ಕಡೆ ನೀರಂತ ಹಿಂದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂದಂಗೆ ರೀ. ಇದು ಲಾಸ್ಟ್ ಫ್ರೆಂಡ್ಸ್. ಇದರಲ್ಲಿ ಕಾಯಿಟ್ಟು ಕುಡ್ಬೋದು, ಕುಂತ್ರೆ ಪಾಯಿಂಟ್ ಇದ್ರೆ ನೀರಿದ್ರೆ ಅಂದ್ರೆ ರೌಂಡ್ ರೌಂಡ್ ಹೊಡಿಯುತ್ತೆ. ಬರ್ರಿ ನಮ್ ಕೂಡ್ರಿ, ನಾನು ನೋಡ್ ಈ ತರ ಫ್ರೆಂಡ್ಸ್. ಕಾಯ ಮೇಲೆ ಈ ತರ ಕೂಡ್ಬೇಕು. ನೀರಿತ್ತಪ್ಪ ಅಂದ್ರೆ ಕೂಡಕ್ ಕೂಡಲ್ಲ ಫ್ರೆಂಡ್ಸ್, ಅದು ಈ ತರ ರೌಂಡ್ ಹೊಡಿಯುತ್ತೆ, ಈ ತರ ಹೊಡಿಯುತ್ತೆ ಫ್ರೆಂಡ್ಸ್. ಹೊಲದು ಓನರ್ಸ್ ಫ್ರೆಂಡ್ಸ್ ಇವರು. ಇವ್ರ ಹೊಲದಲ್ಲಿ ಒಂದು ಪೈಂಟ್ ನೋಡಿರೋದು,
ಹೊಡಿತದ್ರಿ? ಹಾ ಹೊಡಿತದ ಹೊಡಿತದ ರೌಂಡ್ ಹೊಡಿತದ. ಮತ್ತೆ ಇದೇ ಹೊಡೀರಿ ನೀವು ಗುಡ್ಡ ಹೊಡ್ತೀವಿ ನೋಡಿ. ಆಯ್ತು ಏನು ತರ್ರಿ ಈ ಚಾಲೋದ ಇರ್ಲಾಗ್ರಿ? ಚಾಲೋ ಆಗೈತ್ರಿ, ಆಫ್ ಮಾಡಿ ಏನ್ರಿ ನೋಡ್ರಿ. ಅದೇ ಇರ್ಲಕ್ರಿ ಇದ್ರ ಇಲ್ಲ ಇದೇ ಪಾಯಿಂಟ್ ನೋಡ್ರಿ. ಗುಡ್ಡಾಗಿತ್ತ ಹುಡ್ಕೊಂಡ್ಬಿಡ್ರಿ. ಆಯ್ತು ಸ್ಟಾಪ್ ಮಾಡ್ಬಿಡ್ರಿ.